ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅವರು ಕೂಡ ಹಿಂದೆ ಮಂತ್ರಿಗಳಾಗಿದ್ದರು, ನಾಯಕರಾಗಿದ್ದರು, ಅರ್ಥ ಮಾಡ್ಕೊಂಡು ನಡಿಬೇಕು. ಒಂದು ವೇಳೆ ಪಾದಯಾತ್ರೆ ಮಾಡಿದ್ರೆ ಅವರಿಗೆ ಕಾನೂನು ಏನು ಕ್ರಮ ಕೈಗೊಳ್ಳಬೇಕು ಸರ್? ಕಾನೂನು ಏನು ಕ್ರಮ ಕೈಗೊಳ್ಳೋಕೆ ಆ ಕ್ರಮ ಕೈಗೊಳ್ಳುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟು ನನ್ನ ಬ್ರದರ್ ಸುಧಾಕರ್ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಕೇಸ್ ಆಗ್ತೀವಿ. ಫಸ್ಟ್ ಯಾವ ಸರ್ ಫಸ್ಟ್ ವೇ? ಫಸ್ಟ್ ವೇವ್ ಅಲ್ಲಿ ಹಾಗೂ ಕಾನೂನು ಇತ್ತೋ ಇಲ್ಲಪ್ಪ, ಅವ ಮಕ್ಕಳಿಗೆಲ್ಲ ಹಾಕೋದು ಬೇಡ, ಅವ್ರ ಒಬ್ಬರ ಮೇಲೆ ಹಾಕ್ತೀವಿ, ಶ್ರೀರಾಮನ ಮೇಲೆ ಹಾಕ್ತೀವಿ, ಯಡಿಯೂರಪ್ಪ ಮದುವೆಗೆಲ್ಲ ಹೋಗಿದ್ರಲ್ಲ ಅವ್ರ ಮೇಲೆ ಹಾಕ್ತೀವಿ, ಬೊಂಬೈ ಹೋಗಿದ್ರಲ್ಲ ಅವ್ರ ಮೇಲೆ ಹಾಕ್ತೀವಿ. ಈ ಮಂತ್ರಿಗಳೆಲ್ಲ ಅದೇನೋ ಜನ ಆಂದೋಳನ ಜನ ಆಶೀರ್ವಾದ ಯಾತ್ರೆ, ಫಸ್ಟ್ ಅವ್ರ ಮೇಲೆ ಹಾಕ್ಲಿ. ನನಗೆ ಕೋರ್ಟ್ ಅಲ್ಲಿ ವಾರಂಟ್ ಬಂದಿದೆ ರೀ, ಚೆಕ್ ಕೊಡ್ತೀನಿ ನಾನು, ವಾರಂಟ್ ಬಂದಿದೆ ನನಗೆ. ಸರ್ ಪಾದಯಾತ್ರೆ ತಾವು ಮಾಡೇ ತೀರ್ತೀರಾ? ನೀರಿಗೋಸ್ಕರ ನಡೀತೀನಿ. ಏನು ನಾವು ಜನರ ಹಿತಕ್ಕೋಸ್ಕರ, ರಾಜ್ಯದ ಜನತೆಗೋಸ್ಕರ, ನೀರಿಗೋಸ್ಕರ, ಜನರ ಧ್ವನಿಗೋಸ್ಕರ, ಜನರ ಭಾವನೆಗೋಸ್ಕರ, ರೈತನ ಬದುಕಿಗೋಸ್ಕರ ಬೆಂಗಳೂರಿನ ನಾಗರಿಕರಿಗೆ ಉತ್ತಮವಾದಂಥ ಆರೋಗ್ಯವಂತಹ ನೀರು ಸಿಗಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ, ನಮ್ಮದು ಪ್ರೊಟೆಸ್ಟ್ ಅಲ್ಲ, ನಮ್ಮದು ಪ್ರೇಯರ್, ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ರೆ ಅವರು ನಿರ್ಬಂಧ ಅಂತ ಏನೋ ನೋಟಿಸ್ ಕೊಟ್ಟಿದ್ದಾರೆ, ನಾನು ನೋಡ್ತಾಯಿದ್ದೀನಿ, ಈಗ ನೋಡ್ತಾಯಿದ್ದೀನಿ. ನಾವು ರ್ಯಾಲಿಗಿಲಿ ಹೋಗುವುದಿಲ್ಲ, ನಾವು ಧರಣನೂ ಮಾಡೋದಿಲ್ಲ, ನಾವು ನೀರಿಗೆ ನಡೀತಾ ಇದ್ದೀವಿ ಅಷ್ಟೇ. ಆ ತಾಯಿ ಕಾವೇರಿ ನೀರು ಬೆಂಗಳೂರು ಜನಕ್ಕೆ ನಿಮಗೆ ಕುಡಿಸ್ಬೇಕು ಅನ್ನೋದು ನಮ್ಮ ಆಸೆ, ಅವ್ರಿಗೂ ಕುಡಿಸ್ಬೇಕು ಅಂತ ಆಸೆ. ಪಾಪ ಏನೇನೋ ಮಾತಾಡ್ತಾ ಇದ್ದಾರೆ, ಮಾತಾಡ್ತೀವಿ. ನೋಡಪ್ಪ, ಯಾವ ಬದಲಾವಣೆ ಈಗಾಗಲೇ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಬೆಂಗಳೂರು ಸಿಟಿಯವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು ನಾನು. ಈಗ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಿಗೆ ಹೋಗಿ ಮಾತಾಡೋಣ ಅಂತಿದ್ದೆ, ಅವರೆಲ್ಲ ಒಂದು ಗಂಟೆ ಡೆಂಟಿಸ್ಟ್ ಹತ್ರ ಏನೋ ಹೋಗಿದ್ದಾರೆ, ಅದಾದಮೇಲೆ ನಾನು ಹೋಗ್ತೀನಿ ಮಾತಾಡ್ತೀನಿ. ಬೆಂಗಳೂರು ಸಿಟಿ ಮೂರು ಜನ ಚೇರ್ಮನ್ ರಿಪೋರ್ಟ್ ಮಾಡಿದ್ದೀನಿ, ಯಾಕಂದರೆ ನಾವು ರೂಲ್ಸು ಗೈಡ್ಲೈನ್ಸು ಕೋವಿಡ್ಡು ಪ್ರೋಟೋಕಾಲ್ ಎಲ್ಲ ನಾವೆಲ್ಲ ಫಾಲೋ ಮಾಡ್ತೀವಿ, ಏನಾಗ್ತದೆಂತಾಗಲ್ಲ. ಈ ನೂರು ಜನ ಈ ಡಾಕ್ಟರ್ಗಳ ರೆಡಿಯವರ ಜೊತೆಗೆ ಎಲ್ಲ ಥರದ ಏನು ಗೌರವ ಕೊಡಬೇಕು, ನಮಗೆ ಸಂಕಟ ಏನಾಗ್ತಾ ಇರೋದು ಅಂತಂದರೆ ಈ ವರ್ತಕರ ಮೇಲೆ ವ್ಯಾಪಾರಸ್ಥರ ಮೇಲೆ ಇಂಥ ಗದಾಪ್ರವಾಹ ಮಾಡ್ತಾಯಿದ್ರಲ್ಲ, ಅವ್ರು ಎಂಥ ನೋವ್ರಿ, ಅವರ ಬದುಕು ಏನಾಗಬೇಕು ರೀ, ಎರಡು ವರ್ಷದಿಂದ ಸತ್ತೋಗ್ಬಿಟ್ಟಿದ್ದಾರೆ. ಇವರ ರಾಜಕೀಯಕ್ಕೋಸ್ಕರ, ನಮ್ಮ ಮೇಲೆ ದ್ವೇಷಕ್ಕೋಸ್ಕರ ಪಾಪ ಎಲ್ಲ ಪಾಪ ವರ್ತಕರಿಗೆ, ಬಿಸ್ನೆಸ್ ಅವರು, ಟೂರಿಸಮ್ ಅವರು, ಡ್ರೈವರ್ಗಳು, ಬೀದಿ ವ್ಯಾಪಾರದವರು ಎಲ್ಲರಿಗೂ ಈ ಥರ ಕೊಲೆ ಕೊಟ್ಬಿಟ್ಟು ದಿನ ಅವನೇನು ಸಾಯಿಸೋದು, ಮರ್ಡರ್ ಮಾಡೋದು ಬಾಕಿ ಅವ್ರಿಗೆ, ಗೌರ್ಮೆಂಟೇ ಮರ್ಡರ್ ಮಾಡ್ತಾ ಇದೆ, ಅವರ ಶಾಪ ತಡ್ಕೊಳಕ್ಕಾಗಲ್ಲ. ಅಲ್ಲ ರೀ, ನನ್ನ ಮೇಲೆ ಎಮ್ ಎಲ್ ಎಗಳ ಮೇಲೆ, ನಮ್ಮ ಎಮ್ ಎಲ್ ಸಿಗಳ ಮೇಲೆಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೇಸ್ ಹಾಕೋರಲ್ಲ, ಏನು ರೀ ಇವರೇನು ಮನುಷ್ಯರಿಂದ, ಇವರು ಮನುಷ್ಯ ಇವರು, ಅವ್ರ ಪಾರ್ಟಿ ಲೀಡರ್ಗಳೆಲ್ಲ ಪ್ರೊಟೆಸ್ಟ್ಗಳು ಮಾಡಿದ್ರು, ಅವ್ರ ಪಾರ್ಟಿ ಲೀಡರ್ಗಳೆಲ್ಲ ಏನು ಮೆರವಣಿಗೆ ಮಾಡ್ಕೊಂಡಿದ್ರು, ಕೋವಿಡ್ ರೂಲ್ ಪಾಲನೆ ಮಾಡಿದ, ನಿನ್ನೆ ಪ್ರೈಮ್ ಮಿನಿಸ್ಟರ್ ಇಡೀ ದೊಡ್ಡ ದೊಡ್ಡ ರ್ಯಾಲಿನೇ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್, ಏನು ಮೈನದು ಲೆಕ್ಕ? ಯಾವುದೇ ಬದಲಾವಣೆ ಇಲ್ವಾ ಸರ್? ನೋಡಿಯಪ್ಪ, ನಾನು ಈಗ ನನ್ನ ಬ್ರದರಿಗೆ ಬೇಕು, ಅವರೊಬ್ಬರು ಊರಲ್ಲಿ ಇಂಚಾರ್ಜ್ ನನ್ನ ಬ್ರದರ್, ಸಿಟಿಗೆ ಇಂಚಾರ್ಜ್ ರಾಮನಗರಕ್ಕೆ, ಈಗ ನನ್ನ ಬ್ರದರ್ಗೆ ಭೇಟಿ ಮಾಡಿದ್ದೆ, ಇತ್ತಾನೆ ಬಂದು ಈಗ ರಾಮನಗರಕ್ಕೆ ಹೋಗ್ತಾ ಇದ್ದಾರೆ ರೂಟ್ ನೋಡೋಕ್ಕೆ, ಎಲ್ಲಿಂದ ರಾಮನಗರದಿಂದ ಮಾಗಡಿ ಕ್ಷೇತ್ರ ಅವೆಲ್ಲ ರೂಟ್ ನೋಡೋಕ್ಕೆ ಅವ್ರು ಹೋಗ್ತಾ ಇದ್ದಾರೆ, ಕೆಂಗೇರಿವರೆಗೂ ಅವ್ರು ಇಂಚಾರ್ಜ್. ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಸಿದ್ದರಾಮಯ್ಯನವರು ಮತ್ತು ಬೆಲೋ ಸಿಟಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಮಾತಾಡ್ಬಿಟ್ಟು ಬೆಂಗಳೂರು ಸಿಟಿ ಯಾವ ರೀತಿ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆ ಮಾಡಿ ಮಾತಾಡ್ತೀವಿ. ನಿನ್ನೆ ರಾತ್ರಿ ನಾನು ಟಿವಿಲಿ ಬಿಜೆಪಿ ಕರ್ಫ್ಯೂ, ಬಿಜೆಪಿ ಲಾಕ್ಡೌನ್,
ಇದು ಕೋವಿಡ್ ಲಾಕ್ಡೌನ್ ಅಲ್ಲ ಇಲ್ಲ ಕೋವಿಡ್ ಕರ್ಫ್ಯೂ ಅಲ್ಲ ಇದು ಬಿಜೆಪಿಯ ಕರ್ಫ್ಯೂ ಬಿಜೆಪಿ ಲಾಕ್ಡೌನ್ ಇದನ್ನ ನಾವು ಗಮನಿಸಿದ್ದೇವೆ ಯಾವ ಟಫ್ ರೂಲು ಇಲ್ಲಿಲ್ಲ ಇಲ್ಲಿ ಅವರು ರಾಜಕಾರಣ ಮಾಡಿಕೊಳ್ಳಿಕ್ಕೆ ಅವರಿಗೆ ರಾಜಕಾರಣ ಟಫ್ ಆಗ್ತಾ ಇದೆ ಜನರು ಟಫ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ ಅದಕ್ಕೆ ಈ ಟಫ್ ರೂಲ್ ಅಂತ ಹೇಳಿ ಅವರು ಹೆಸರು ಇಟ್ಕೊಂಡು ಪಾಪ ಆಫೀಸರ್ಗಳ ಕೈಯಲ್ಲಿ ಬರೆಸಿದ್ದಾರೆ।